ಏಪ್ರಿಲ್ ಇಪ್ಪತ್ತೇಳು ಅನುದಿನದ ದಿನದ ಬರಳು ಕದಮನ್ನ ಈ ದಿನದ ದೇವರ ವಾಕ್ಯ ಕ್ರಿಸ್ತ ಏಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಪಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇರಬೇಕಾದರೆ ಶಾಸ್ತ್ರಕ್ಕೆ ಅನುಗುಣವಾದ ಹೋರಾಟ ಮಾಡಬೇಕು ಅಂದರೆ ದೇವರ ಮಹಾನ್ ಯುಗಾಂತರಗಳ ಯೋಜನೆಯಲ್ಲಿ ವ್ಯಕ್ತವಾಗಿರುವ ಆತನ ಉದ್ದೇಶಗಳಿಗೆ ದೈನ್ಯತೆ ನಂಬಿಕೆಯಿಂದ ಶರಣಾಗತರಾಗುವ ಮನಸ್ಸಿರಬೇಕು ಹಾಗೆಯೇ ದೇವರ ಚಿತ್ತ ಕೈಕೊಳ್ಳುವ ಸ್ವಯಂಬಲ ಇರುವುದು ಸಹ ಮುಖ್ಯ ದೇವರ ಸಕಲ ಇಷ್ಟಾರ್ಥಗಳ ನೆರವೇರಿಕೆಯನ್ನು ಸಹ ನಮ್ಮ ದೃಷ್ಟಿಯಲ್ಲಿಟ್ಟಿರಬೇಕು ಹೀಗೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮನ್ನು ಆವರಿಸಿಕೊಂಡಿದ್ದರೆ ಆತನ ಹಾಗೆ ನಾವು ಸಹ ಲೌಕಿಕ ವ್ಯವಹಾರಗಳಲ್ಲಿ ಸಿಲುಕದೆ ಮುಕ್ತರಾಗುವ ಇಚ್ಛೆ ಹೊಂದಿಕೊಂಡಿರಬೇಕು ಕ್ರಿಸ್ತನ ಸೇವೆಯಲ್ಲಿ ನಿರತರಾಗುವ ಕಾಲಾವಕಾಶ ಪಡೆದುಕೊಂಡು ಅದೇ ಸೇವೆಯಲ್ಲಿ ಶಕ್ತಿ ಬುದ್ಧಿ ಪ್ರಯತ್ನಶೀಲತೆ ಪ್ರಯೋಗಿಸಿ ಧನ್ಯರಾಗುತ್ತೇವೆ